ಹಲೋ ಸರ್, ನಮಸ್ತೆ. ಮಮ್ಮಿ, ಹಿಂಗೆಲ್ಲ ಫೋನ್ ಮಾಡಬಾರ್ದಿಡಮ್ಮ. ಸಾರಿ ಸರ್. ಹ್ಞೂ, ಇಡು. ಅವರೇ ಇಲ್ಲಮ್ಮ. ನಮಸ್ತೆ ಏನು, ಸರ್. ಯಾವ ಊರು ನಿಂದು? ನಮ್ದು ಚಿಕ್ಕಮಗಳೂರು ಸರ್. ಏನ್ ಬೇಕು? ಮ್ಯಾಟ್ರಿಕ್ ಬಾ. ಇವನ ಹತ್ರ ಏನ್ ಮಾತಾಡಿದ್ರು ಫೇಸ್ಬುಕ್ ಅಲ್ಲಿ ಬರುತ್ತೆ ಅನ್ನೋದು ಗಮನ ಇರ್ಲಿ. ಸರ್ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಇವೆಲ್ಲ ಬಿಡು, ಇವೆಲ್ಲ ಟೈಮ್ ಇಲ್ಲ ಅವ್ರ ಹತ್ರ. ನಿಮಗೆ ಚೆನ್ನಾಗಿದ್ದಕ್ಕೆ ನಿನ್ನ ಹತ್ರ ಮಾತಾಡ್ತಾ ಇರೋದು. ಸರ್, ತುಂಬಾ ಕಾಲ್ಸ್ ನೀವೆಲ್ಲ ಕೇಳ್ತಾ ಇರ್ತೀರ. ನಾವು ಒಂದು ಫೋನ್ ಕಾಲ್ಸ್ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಗೇನೆ ಕಿವಿ ನೋವು ಬರುತ್ತೆ. ಅಂತದ್ರಲ್ಲಿ ನಿಮಗೆ ಅಷ್ಟೊಂದು ಕಾಲ್ಸ್, ಬೇಗ ಅದ್ರಲ್ಲಿ ಮ್ಯಾಟ್ರಿಕ್ ಒಂದು ಬಾ, ಮ್ಯಾಟ್ರಿಕ್ ಬಾ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನೋಡು, ಸರ್ ಫೋನ್ ಮಾಡಿದೀಯಾ, ವಿಚಾರ ಏನು ಅಂತ ಗೊತ್ತಿರ್ಬೇಕು ನಿನಗೆ. ದತ್ತು ದತ್ತು ಅಂತ ಮಗುನ್ನ ತಾಂತಾರೆ, ಹಾ, ಅವರು ಸ್ವಾರ್ಥಕ್ಕೆ ತಾಂತಾರೋ ಅಥವಾ ಅವ್ರ ಮಗನಾಗಿ ಸ್ವೀಕಾರ ಮಾಡ್ಲಿಕ್ಕೆ ಅಂತ ದತ್ತು ತಾಂತಾರೋ? ಎಲ್ಲಾ ರೀತಿನೂ ಇರುತ್ತೋ. ಈ ಎಲ್ಲ ಜಗತ್ತೇ ರೀತಿ ಸ್ವಾರ್ಥದಿಂದ ನಡೀತಾ ಇದೆಯೋ? ಭೂಮಿ ಸುತ್ತುತ್ತಾ ಇರೋದೇ ಈ ಸ್ವಾರ್ಥದಿಂದ ಕಣ. ಏ ಚಲನೆ ಇರೋದೆಲ್ಲ ಸ್ವಾರ್ಥ, ನಿಶ್ಚಲವಾಗಿರೋದೆಲ್ಲ ಭಗವಂತ ಕಣ. ಯಾವುದು ಚಲಿಸುತ್ತೋ ಅದೆಲ್ಲ ಸ್ವಾರ್ಥನೆ ಕಣ. ಯಾವುದು ಚಲಿಸುವುದಿಲ್ಲವೋ ಅಚಲನಾದ ಹರಿ, ಅವನು ಅಚಲ, ಚಲಿಸುವುದಿಲ್ಲ. ಅರ್ಥ ಆಯ್ತಾ? ಸ್ವಾರ್ಥದಲ್ಲಿ ಸ್ವಾರ್ಥವನ್ನು, ಸ್ವಾರ್ಥದಿಂದ ಸ್ವಾರ್ಥಿಯು ಸುಖವನ್ನು ಕಾಣುವುದೇ ಈ ಜಗತ್ತಿನ ಸುಖದ ರಹಸ್ಯ. ಯಾವಾಗ ನೀವು ಸುಖನ ಹುಡುಕೋದಿಲ್ವೋ, ಪ್ರತಿಯೊಂದರಲ್ಲೂ ದುಃಖ ಹುಡುಕ್ತಿರೋ, ಅದೇ ನರಕ. ಈ ಜಗತ್ತಲ್ಲಿ ಏನ್ ಗೊತ್ತಾ, ಸುಖದ ಗುಟ್ಟು ಸ್ವಾರ್ಥ. ಇದು ಮರ್ತ್ಯ ಲೋಕ ಅಂದ್ರೆ ಇದು ಮೃತ್ಯು ಲೋಕ. ಇದು ಸಾವಿನ ಲೋಕದಲ್ಲಿ ಸುಖ ಇರಲು ಸಾಧ್ಯವಿಲ್ಲ. ಅಂತದ್ರಲ್ಲಿ ಇದ್ದುಬದ್ದ ಸುಖವನ್ನು ಹುಡುಕೊಂಡು ನಗುನಗುತ್ತಾ ಬದುಕೋದೇ ನಿಜವಾದ ಜೀವನದ ರಹಸ್ಯ. ನಾವು ನಿನ್ನಲ್ಲೂ ಸ್ವಾರ್ಥ ಇದೆ, ನನ್ನಲ್ಲೂ ಸ್ವಾರ್ಥ ಇದೆ. ಸ್ವಾರ್ಥ ಜೀವನನೇ ಒಂದು ಸ್ವಾರ್ಥದಲ್ಲೇ ಮುಳುಗೋಗಿದೆ. ಈಗ ನಾವು ನಮ್ಮ ಮಕ್ಕಳು ಅಂತಾನೆ, ನೀನು ನೀನು ಸ್ವಾರ್ಥಿ, ನಾನು ಸ್ವಾರ್ಥಿ, ಎಲ್ಲರೂ ಸ್ವಾರ್ಥಿಗಳ. ಸ್ವಾರ್ಥ ಅನ್ನೋದಿಲ್ಲ ಅಂದ್ರೆ ಜಗತ್ತು ಹುಟ್ಟತಾನೆ ಇರ್ಲಿಲ್ಲ. ಅರ್ಥ ಆಯ್ತಾ? ಬಿಡು, ಇಡ್ಲ ಸರ್. ಈಗೇನೆ ನಮ್ಮ ಯಜಮಾನ್ರನ್ನು ದತ್ತಕ್ಕೆ ತಗೊಂಡಿದ್ರು. ಯಾರನ್ನ? ನಮ್ ಅಂದ್ರೆ ಹಿಂಗೇನೆ ದತ್ತು ತಗೊಂಡಿದ್ರು ಇಲ್ಲಿ ಇಲ್ಲ ಹತ್ರದಲ್ಲಿ. ಯಾರನ್ನ? ನಮ್ ಗಂಡನೇ. ನಿಮ್ ಗಂಡ ಯಾರನ್ನ ದತ್ತಕ್ಕೆ ತಗೊಂಡಿದ್ರು? ನಮ್ಮ ಅಜ್ಜಿ ಅಂದ್ರೆ ಅವ್ರ ರಿಲೇಶನ್ ನಲ್ಲೇ ಒಬ್ರು ದತ್ತಕ್ಕೆ ತಗೊಂಡಿದ್ರು. ನಿಮ್ ಗಂಡನನ್ನ? ಮಕ್ಕಳಿಲ್ಲದವರು? ಮಕ್ಳು ಅವ್ರಿಗಿದ್ರು. ಅವರು ಆ ಏನನ್ನೋ ಕಷ್ಟದಲ್ಲಿ ತುಂಬಾನೇ ನೋವು ತಿಂದು ಆಮೇಲೆ ಇವರು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ರು. ಚಿಕ್ಕ ವಯಸ್ಸಿಗೆಲ್ಲೇ ಅಲ್ಲಿ ಹೋಗಿ ಸೇರ್ಕೊಂಡು ಅದಕ್ಕೆ ಬಲ ಅಂತೇಳಿ ಆಗ್ಬಿಟ್ಟು ಪ್ರತಿಯೊಂದಕ್ಕೂ ಅಲ್ಲಿ ನೆರವಾಗಿ ನಿಂತಿದ್ರು. ಆಮೇಲೆ ನಾಳೆ ದಿನ ಯಾರು ನಮ್ಗೆ ಆಸರೆ ಅಂತ ಬಂದಾಗ ಆಮೇಲೆ ಅವ್ರ ಮಕ್ಕಳು ಏನೇನೋ ಆಗಿ ಇನ್ನೊಬ್ರು ಮಕ್ಕಳು ಇದ್ರು. ಅವರು ಏನೋ ಮಾಡಿ ಇವ್ರನ್ನ ದೂರ ತಳ್ಳಕ್ಕೆ ಅಂತ ಇದ್ ಮಾಡಿದ್ರು. ಹಂಗಾಗಿ ಇವ್ರನ್ನ ದತ್ತು ಅಂತೇಳಿ ಮಾಡ್ಕೊಂಡ್ರು. ಆಮೇಲೆ ಕೊನೆಗೆ ದತ್ತು ಅಂದ್ರೆ ಅವ್ರ ಮಗನ್ ತರ ನೋಡ್ತಾನೆ ಇದ್ದಿದ್ದು ಅನ್ಸ್ತಿರಲ್ಲ. ಏನ್ ಮಾತಾಡ್ತೀವೋ ಬಾಯಿ ಬಿಟ್ಟು ಮಾತಾಡಿ, ಎಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಮಾತಾಡ್ಬಿಡ ಟಾಪಿಕ್ ಬಿಡು. ನೋಡು, ದತ್ತುಗೆ ತೆಗೆದುಕೊಂಡವರು, ತೆಗೆದುಕೊಂಡವನ ಬಗ್ಗೆ ನಿಸ್ವಾರ್ಥಿ ಆಗಿರಬೇಕು ಅಂದ್ರೆ ತೆಗೆದುಕೊಂಡವನು ತೆಗೆದುಕೊಂಡವರ ಬಗ್ಗೆ ಕೂಡ ನಿಸ್ವಾರ್ಥಿ ಇರಬೇಕಾಗತ್ತೆ. ಈ ಜಗತ್ತು ಚಿನ್ನದ ಗಣಿ. ಏಯ್, ಇದು ಜಗತ್ತು ಚಿನ್ನದ ಗಣಿ, ಯಾರು ದುಡಿದಿದ್ದ ಅವರಿಗೆ ಅಷ್ಟೇ. ಅರ್ಥ ಆಯ್ತಾ? ಇವಾಗ ಬಿಡು ಆ ಟಾಪಿಕ್ ಬಿಟ್ಬಿಡು, ಅದೆಲ್ಲ ಜನರಲ್ ನಾಲೆಡ್ಜ್, ನಿಂಗೆ ಗೊತ್ತಾಗತ್ತೆ. ಓಕೆ, ಇಡ್ಲಾ.